ಕ್ಲಿಯರ್ ಈ ಸರ್ ಡಿಎಂಕೆ ಈ ಸರ್ ಎಡಿಎಂಕೆ ಅಂತ ಹೇಳೋರು. ಬಟ್ ಈ ಬಾರಿಯ ತಮಿಳುನಾಡಿನ ಜನ ಎಲ್ಲರನ್ನು ಸ್ಪಷ್ಟವಾಗಿ ಅಬ್ಸರ್ವ್ ಮಾಡಿ ವೋಟ್ ಮಾಡಿದ್ದಾರೆ. ತಮಿಳುನಾಡು ಜನ ಮೋದಿಯನ್ನು ವಿರೋಧ ಮಾಡ್ತಾರೆ, ಆದರೆ ಎಡಿಎಂಕೆನ ವಿರೋಧ ಮಾಡೋದಿಲ್ಲ. ಸೊ ಎಡಿಎಂಕೆನರ ಸೋತ್ರೆ ಅದು ಕಾರಣ ಬಿ ಜೆ ಪಿ ಜೊತೆಗಿನ ಮೈತ್ರಿ ಅಂತ ಹೇಳ್ಬೋದು. ಯಾಕೆಂದರೆ ಎರಡು ಬಾರಿ ಅಧಿಕಾರ ನಡೆಸಿದಂಥ ಪಕ್ಷಕ್ಕೆ ಇರಬೇಕಾದಂಥ ಆಡಳಿತ ವಿರೋಧಿಯಲ್ಲಿ ತಮಿಳುನಾಡಲ್ಲಿ ಇರಲಿಲ್ಲ. ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ಭಾಳ ಕುತೂಹಲವನ್ನು ಹುಟ್ಟಿಸುವಂಥ ರಾಜ್ಯ ಅಂದರೆ ಅದು ತಮಿಳುನಾಡು. ತಮಿಳುನಾಡು ಪಾಲಿಟಿಕ್ಸಲ್ಲಿ ಈ ಬಾರಿ ಕರುಣಾನಿಧಿಯವರು ಬದುಕಿಲ್ಲ, ಜಯಲಲಿತಾ ಅವರು ಬದುಕಿಲ್ಲ. ಇಬ್ಬರು ಘಟಾನುಘಟಿಗಳು ಜೀವಂತವಾಗಿ ಇಲ್ಲದ ಒಂದು ಸಂದರ್ಭದಲ್ಲಿ ನಡೀತಾ ಇರ್ತಕ್ಕಂಥ ಚುನಾವಣೆ ಇದು. ಡಿ ಎಂ ಕೆಗೆ ಕರುಣಾನಿಧಿಯವರ ಒಂದು ಆಶೀರ್ವಾದ, ಅಂದರೆ ದೈಹಿಕವಾಗಿ ಅವರಲ್ಲಿದ್ದು ಒಂದಷ್ಟು ಸ್ಟ್ರಾಟಜಿ ಹೇಳ್ಕೊಡೋರು ಅವರಿಲ್ಲ. ಸ್ಟಾಲಿನ್ ಏಕಾಂಗಿ, ಬಿಕಾಸ್ ಅಳಗಿರಿ ಆ ಪಕ್ಷದಿಂದ ಅಂದರೆ ಕುಟುಂಬದಿಂದನೇ ಹೊರಗಡೆ ಹೋಗಿದ್ದಾರೆ, ಪಕ್ಷದಿಂದ ಹೊರಗಡೆ ಹೋಗಿದ್ದಾರೆ. ಇನ್ನು ಎ ಡಿ ಎಂ ಕೆ ಅವ್ರದ್ದು ಎ ಡಿ ಎಂ ಕೆ ಒಂದು ದೊಡ್ಡ ಪಕ್ಷವಾದರೂ ಅವ್ರಿಗೊಂದು ರೀತಿ ಫಾದರ್ ಥರ ನರೇಂದ್ರ ಮೋದಿ. ಅದೇ ಅಲ್ಲಿ ಟೀಕೆ ತಮಿಳುನಾಡಲ್ಲಿ, ನೀವು ನರೇಂದ್ರ ಮೋದಿ ನಿಮ್ಮ ಪಕ್ಷದ ನಾಯಕ ಅಂತ ಹೇಳಿ ಟೀಕೆ ಮಾಡ್ಕೊಂಡೆ ಆ ಚುನಾವಣಾ ವಸ್ತುವನ್ನು ಡಿ ಎಂ ಕೆ ಅವರು ಬಳಸ್ಕೊಂಡಿದ್ದಾರೆ. ಬಟ್ ಡಿ ಎಂ ಕೆ ವರ್ಸಸ್ ಎ ಡಿ ಎಂ ಕೆ ಚುನಾವಣಾ ಕಾಳಗ ನಡೀತಾ ಇದೆ. ಮತ್ತೊಂದು ವಿಶೇಷ, ಇಲ್ಲಿ ಭಾಳಷ್ಟು ವಿಶೇಷಗಳಿದೆ. ಕರ್ನಾಟಕದ ಐ ಪಿ ಎಸ್ ಅಧಿಕಾರಿ ಅಣ್ಣಾಮಲೈ ಸಹ ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗಿ ತಮಿಳುನಾಡಲ್ಲಿ ಬಿ ಜೆ ಪಿಯಿಂದ ಕ್ಯಾಂಡಿಡೇಟ್ ಆಗಿ ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ. ಎ ಐ ಡಿ ಎಂ ಕೆ ಜೊತೆ ಬಿ ಜೆ ಪಿ ಮತ್ತು ಪಿ ಎಂ ಕೆ ಇನ್ನು ಸಣ್ಣ ಪುಟ್ಟ ಪಕ್ಷಗಳು ಮೈತ್ರಿಯನ್ನು ಮಾಡಿಕೊಂಡಿವೆ. ಇನ್ನು ಡಿ ಎಂ ಕೆ ಜೊತೆ ಕಮ್ಯುನಿಸ್ಟ್ ಪಕ್ಷ ಕಾಂಗ್ರೆಸ್ ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೊಂಡು ಸ್ಪರ್ಧೆ ಮಾಡಿದ್ದಾರೆ. ಡಿ ಎಂ ಕೆ ಒಂದು ಮೈತ್ರಿ ಪಕ್ಷಗಳನ್ನ ಸರಿಯಾಗಿ ನಡೆಸ್ಕೊಂಡಿಲ್ಲ ಅನ್ನೋ ಬೇಸರ ಇದೆ. ಯಾಕೆಂದರೆ ಆ ಸ್ಥಾನಗಳು ಕಳೆದ ಬಾರಿಗೆ ಕೊಟ್ಟು ಏನು ಕೊಟ್ಟಿರೋ ಅದಕ್ಕಿಂತ ಅರ್ಧಕ್ಕರ್ಧ ಸ್ಥಾನಗಳನ್ನ ಕಡಿತ ಮಾಡಿ ಕೊಟ್ಟಿದ್ದಾರೆ. ಅದು ಅವರಿಗೆ ಮುಳುವಾಗ್ಬೋದು ಅಂತ ಮಾತನಾಡಲಾಗ್ತಿದೆ. ಮತ್ತೊಂದು ವಿಷಯ ಅಂದರೆ ಒಂದ್ಸರಿ ಡಿ ಎಂ ಕೆ ಒಂದ್ಸರಿ ಎ ಡಿ ಎಂ ಕೆ ಇದೇ ರೀತಿ ಚುನಾವಣೆ ಬದಲಾಗ್ತಿರೋದು ಅಲ್ಲಿ ಫಲಿತಾಂಶ. ಆದರೆ ಕಳೆದ ಬಾರಿ ಏನು 2011 ಚುನಾವಣೆ ಆಯಿತು, ಆಗ ಜಯಲಲಿತಾ ಗೆಲ್ತಾರೆ. ಬಿಫೋರ್ ದಟ್ ಡಿ ಎಂ ಕೆ ಅಧಿಕಾರದಲ್ಲಿರುತ್ತೆ. 2016 ಚುನಾವಣೆಯಲ್ಲಿ ಡಿ ಎಂ ಕೆ ಅಧಿಕಾರಕ್ಕೆ ಬರುತ್ತೆ ಅಂತೆಲ್ಲ ಅಂದ್ಕೊಂಡಿರ್ತಾರೆ. ಬಿಕಾಸ್ ಆಫ್ ಅಲ್ಲಿ ಇತಿಹಾಸ ಇರೋದೇ ಹೇಗೆ, ಒಂದ್ಸರಿ ಅವರು ಒಂದ್ಸರಿ ಇವರು ಒಂದ್ಸರಿ ಇವರು ಒಂದ್ಸರಿ ಅವರು ಆಗ್ತಿತ್ತು. ಬಟ್ ಆ ಇತಿಹಾಸ ಬ್ರೇಕ್ ಆಯಿತು, ಎರಡನೇ ಬಾರಿ ಎ ಡಿ ಎಂ ಕೆ ಅಧಿಕಾರಕ್ಕೆ ಬಂತು. ಬಟ್ ಜಯಲಲಿತಾ ಅವರು ಅನಾರೋಗ್ಯ ಹಿನ್ನೆಲೆ ಆಸ್ಪತ್ರೆಗೆ ಸೇರಿ ಮೃತಪಟ್ಟರು. ಅದಾದಮೇಲೆ ಅವ್ರದ್ದೇನು ಪಳನಿಸ್ವಾಮಿ ಪನ್ನೀರ್ಸೆಲ್ವಂ ಇವರಿಬ್ಬರು ಆ ಒಂದು ರಾಜ್ಯಭಾರವನ್ನು ಮಾಡ್ಕೊಂಡು ಬಂದರು. ಅವರಿಬ್ಬರೂ ನಡುವೆ ಕಿತ್ತಾಟ ಇತ್ತು. ಮತ್ತು ಶಶಿಕಲಾ ಪಕ್ಷವನ್ನು ಹೊಡೆದಾಕ್ತಾರೆ, ಅವರೇ ಲೀಡ್ ಮಾಡ್ತಾರೆ ಅಂತಿತ್ತು. ಅವರು ಅಕ್ರಮ ಆಸ್ತಿಗಳಿಕೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಈಗ ವಾಪಸ್ಸಾಗಿ ಬಂದರು. ಮತ್ತು ಎ ಡಿ ಎಂ ಕೆಗೆ ಸಪೋರ್ಟ್ ಮಾಡಿ ರಾಜಕೀಯದಿಂದ ನಿವೃತ್ತಿಯನ್ನು ಪಡ್ಕೊಂಡು ಮನೆಯಲ್ಲಿದ್ದಾರೆ. ಬಟ್ ಅವರನ್ನೇ ನಂಬ್ಕೊಂಡಿದ್ದಂಥ ದಿನಕರ್ ಸಪ್ರೇಟ್ ಕಂಟೆಸ್ಟ್ ಮಾಡಿದ್ದಾರೆ ದಿನಕರನ್. ಆದರೆ ಇಲ್ಲಿ ಚುನಾವಣೆ ನಡೀತಾ ಇರೋದು ಡಿ ಎಂ ಕೆ ವರ್ಸಸ್ ಎ ಡಿ ಎಂ ಕೆ. ಓಕೆ, ಈ ಚುನಾವಣೆಯ ಎಕ್ಸಿಟ್ ಪೋಲು ಏನು ಅನ್ನೋದಾದರೆ ಏನು ಮತದಾನೋತ್ತರ ಸಮೀಕ್ಷೆಯ ಪ್ರಕಾರ ಅಂದರೆ ಈಸಿ ವಿನ್ ಇರ್ತಿತ್ತು ಯಾವಾಗಲೂ, ಒಂದ್ಸರಿ ಅವ್ರಿಗೆ ಒಂದ್ಸರಿ ಇವ್ರಿಗೆ. ಬಟ್ ಕಳೆದ ಬಾರಿ ಏನು ಮತ್ತೆ ಅಧಿಕಾರಕ್ಕೆ ಬಂತು ಎ ಡಿ ಎಂ ಕೆ, ಈ ಸಾರಿ ಅವರು ಅಧಿಕಾರಕ್ಕೆ ಬರ್ತೀವಿ ಅಂತ ಅವರು ಯಾರೋ ಘಂಟಾಘೋಷಕವಾಗಿ ಹೇಳ್ಕೊಳ್ಳುವಂಥ ಸನ್ನಿವೇಶ ಇಲ್ಲ. ಹಾಗೆಯೇ ಡಿ ಎಂ ಕೆ ಸ್ಟಾಲಿನ್ ಸಹ ನಾನು ಸಿ ಎಂ ಆಗೇ ಆಗ್ತೀನಿ, ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ಕೊಳ್ಳೋ ಸನ್ನಿವೇಶದಲ್ಲಿ ಇಲ್ಲ. ಯಾಕಂದರೆ ಈ ಸಾರಿ ಚುನಾವಣೆಯಲ್ಲಿ ಏನು ಜಯಲಲಿತಾ ಇದ್ದಾಗ ಯಾವ ರೀತಿ ಚುನಾವಣೆ ನಡೀತಿತ್ತು, ಅದೇ ರೀತಿ ಜಯಲಲಿತಾ ಸ್ಥಾನದಲ್ಲಿ ನಿಂತ್ಕೊಂಡು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ತನು ಮನ ಧನ ಎಲ್ಲವನ್ನೂ ಅರ್ಪಿಸಿ ಚುನಾವಣೆಯನ್ನು ಮಾಡಿದ್ದಾರೆ. ಹಾಗೆಯೇ ಕಳೆದ 10 ಅಧಿಕಾರವಿಲ್ಲದೆ ಕೂತಿದ್ದಂಥ ಡಿ ಎಂ ಕೆ ಪಕ್ಷದಲ್ಲಿ ಫಿನಾನ್ಷಿಯಲ್ ಒಂದು ಸ್ವಲ್ಪ ಶಾರ್ಟೇಜ್ ಇತ್ತು. ಜೊತೆಗೆ ನಾವು ಕರುಣಾನಿಧಿಯವರ ಒಂದು ಗೈಡ್ ಮಾಡೋರೀಗ ಹೇಳಿದಲ್ಲ, ಇಲ್ಲಿ ಜಯಲಲಿತಾ ಇರಲಿಲ್ಲ, ಬಟ್ ಎ ಡಿ ಎಂ ಕೆಗೆ ಮೋದಿ ಮತ್ತು ಅಮಿತ್ ಶಾ ಬಿ ಜೆ ಪಿ ನಾಯಕರು ಕೂತ್ಕೊಂಡು ಏನೋ ಲೆಕ್ಕಾಚಾರ ಮಾಡಿದ್ರು. ಅವ್ರಿಗೊಂದು ರೀತಿ ಗಾಡ್ ಫಾದರ್ ರೀತಿ ಹಣ ಎಲ್ಲವನ್ನು ಕೊಟ್ಟು ಚುನಾವಣೆ ಮಾಡಿಸಿದ್ದಾರೆ. ಬಟ್ ಡಿ ಎಂ ಕೆಗೆ ಆ ರೀತಿ ಫಿನಾನ್ಷಿಯಲಿ ಆಗಲಿ ಬೇರೆ ರೀತಿ ಸಪೋರ್ಟ್ ಮಾಡೋರು ಯಾರೂ ಇರಲಿಲ್ಲ. ಹಾಗೆಯೇ ರಾಜಕೀಯವಾಗಿ ಕರುಣಾನಿಧಿ ಯಾವತ್ತೂ ಹಠ ಮಾಡ್ತಿರಲಿಲ್ಲ, ಏನು ಮಿತ್ರ ಪಕ್ಷಗಳು ಕೇಳ್ತಿದ್ರು ಅದನ್ನು ಕೊಟ್ಟು ಚುನಾವಣೆ ಮಾಡ್ಕೊಂಡು ಹೋಗ್ತಿದ್ರು. ಬಟ್ ಈ ಸಾರಿ ಕನಿಮೋಳಿ ಸ್ಟಾಲಿನ್ನು ಇವರೆಲ್ಲ ಸೇರ್ಕೊಂಡು ಮಿತ್ರ ಪಕ್ಷಗಳಿಗೆ ಒಂದು ಅರ್ಧಕ್ಕರ್ಧ ಕ್ಷೇತ್ರಗಳನ್ನ ಕಡಿತಗೊಳಿಸಿರೋದು ಸಹ ಅವ್ರಿಗೊಂದು ಸ್ವಲ್ಪ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಈಸಿಯಾಗಿ ಕೇಕ್ ವಾಕ್ ಇರ್ತಿತ್ತಲ್ಲ, ಅವರೇ ಗೆದ್ದು ಅಧಿಕಾರಕ್ಕೆ ಬರೋದು. 234 ಸ್ಥಾನಗಳು ವಿಧಾನಸಭಾ ಕ್ಷೇತ್ರ ಇದೆ ತಮಿಳುನಾಡಲ್ಲಿ. 234 ಇವರು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಬೇಕು ಅಂತಂದರೆ 118 ಸ್ಥಾನಗಳಲ್ಲಿ ಗೆಲ್ಲಬೇಕಾಗತ್ತೆ. ಅಷ್ಟು ಸಾಧ್ಯನಾ ಅನ್ನೋ ಲೆಕ್ಕಾಚಾರ, ಯಾಕೆ ಅಷ್ಟು ಸಾಧ್ಯನಾ ಅನ್ನೋ ಲೆಕ್ಕಾಚಾರ ಅಂತಂದರೆ, ನಾನಾಗಲೇ ಹೇಳಿದೆ ನಿಮಗೆ, ಕಾಂಗ್ರೆಸ್ಸು ಮತ್ತು ಕಮ್ಯುನಿಸ್ಟ್ ಪಕ್ಷಗಳು ಸಹ ಅವ್ರದ್ದು ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಆದರೆ ಇಲ್ಲಿ ಒಂದಷ್ಟು ಪಕ್ಷ ಅಂದರೆ ಪಕ್ಷಗಳು ಡಿ ಎಂ ಕೆ ಓಟನ್ನು ಕಿತ್ತುಬಿಡುತ್ತವೆ ಅಂತ ಎಂ ಐ ಎಂ ಕಂಟೆಸ್ಟ್ ಮಾಡಿದೆ, ದಿನಕರನ್ ಪಕ್ಷ. ಹಾಗೆಯೇ ಅಲ್ಲಿ ಏನು ನಟ ಕಮಲ್ ಹಾಸನ್ ಅವ್ರ ಪಕ್ಷ, ಇವರೆಲ್ಲ ಸಹ ಸಪ್ರೇಟ್ ಸ್ಪರ್ಧೆ ಮಾಡಿದ್ದಾರೆ. ಅವರೆಲ್ಲರೂ ಸಹ ಬಿ ಜೆ ಪಿ ವಿರೋಧದ ಮತಗಳನ್ನೇ ಪಡೆಯೋದು, ಆ ವೋಟ್ ಕಿತ್ತರೆ ಅವ್ರಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಉದ್ದೇಶ ಅವ್ರನ್ನ ಕಾಡ್ತಿದೆ ಡಿ ಎಂ ಕೆ ಅವ್ರಿಗೆ. ಆದರೂ ಡಿ ಎಂ ಕೆ ಸ್ಪಷ್ಟ ಬಹುಮತದ ಬಳಿಗೆ ಬಂದು ನಿಂತಿದೆ ಅಂತ ಹೇಳಲಾಗ್ತಿದೆ. ಬಿ ಜೆ ಪಿಯೂ ಸಹ ಬಿ ಜೆ ಪಿ ಎ ಡಿ ಎಂ ಕೆ ಪಿ ಎಂ ಕೆ ಅವರು ಚುನಾವಣೆಗೂ ಮುನ್ನ ಒಂದು ತಳ ಸಮುದಾಯಕ್ಕೆ
ಒಂದು ಮೀಸಲಾತಿ ಸಂಬಂಧಪಟ್ಟಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು ಎಐಎಡಿಎಂಕೆ ಅವರು. ಅದು ಅವರಿಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಕೂಡ ಆಗಿದೆ. ಆದರೆ ಪಿ ಎಂ ಕೆ ಏನಿದೆಯಲ್ಲ, ಪಿ ಎಂ ಕೆ ಅವ್ರದ್ದು ಸಹ ಒಂದಷ್ಟು ಎರಡು ಮೂರು ಜಿಲ್ಲೆಯಲ್ಲಿ ಸ್ಟ್ರಾಂಗ್ ಹೋಲ್ಡ್ ಇದೆ. ಸೊ ಹೀಗಾಗಿ ಪಿ ಎಂ ಕೆ ಆ ಬಿ ಜೆ ಪಿನೂ ಸಹ ಒಂದು ಐದಾರು ಸ್ಥಾನಗಳನ್ನ ಗೆಲ್ಲಬಹುದು ಅಂತ ಹೇಳಲಾಗ್ತದೆ. 22ರಲ್ಲಿ ಪಿ ಎಂ ಕೆ ಹಾಗೂ ಎಐಎಡಿಎಂಕೆ ಕಾಂಬಿನೇಷನ್ ಹಾಗೆ ಕಡೆಗಳಿಗೆ ಅಂದರೆ ನೆಗೆಟಿವ್ ಇಲ್ಲ ಯಾರಿಗೆ, ಪನ್ನೀರ್ಸೆಲ್ವಂ ಹಾಗೆ ಪಳನಿಸ್ವಾಮಿ ಅವರ ಗೌರ್ನಮೆಂಟ್ ಏನಿತ್ತು ಎಐಎಡಿಎಂಕೆ ಗೌರ್ನಮೆಂಟ್ಗೆ ಅತಿಯಾದಂಥ ವಿರೋಧ ಭಾಸ ಇಲ್ಲ. ಮೋದಿ ಬಗ್ಗೆ ವಿರೋಧ ಇದೆ ತಮಿಳ್ನಾಡಲ್ಲಿ, ತಮಿಳ್ನಾಡು ಜನ ಮೋದಿಯನ್ನು ವಿರೋಧ ಮಾಡ್ತಾರೆ, ಆದರೆ ಎಐಎಡಿಎಂಕೆನ ವಿರೋಧ ಮಾಡೋದಿಲ್ಲ. ಸೊ ಎಐಎಡಿಎಂಕೆನರ ಸೋತ್ರೆ ಅದು ಕಾರಣ ಬಿ ಜೆ ಪಿ ಜೊತೆಗಿನ ಮೈತ್ರಿ ಅಂತ ಹೇಳ್ಬೋದು. ಯಾಕೆಂದರೆ ಎರಡು ಬಾರಿ ಅಧಿಕಾರ ನಡೆಸಿದಂಥ ಪಕ್ಷಕ್ಕೆ ಇರಬೇಕಾದಂಥ ಆಡಳಿತ ವಿರೋಧಿಯಲ್ಲಿ ತಮಿಳ್ನಾಡಲ್ಲಿ ಇರಲಿಲ್ಲ. ಹಾಗೆಯೇ ಸ್ಟಾಲಿನ್ ಬಗ್ಗೆನೂ ಹೆಚ್ಚಿನ ಒಲವು ಜನಗಳಿಗಿಲ್ಲ. ಬಿ ಜೆ ಪಿ ಜೊತೆ ಎಐಎಡಿಎಂಕೆ ಮೈತ್ರಿ ಮಾಡಿಕೊಳ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಐಎಡಿಎಂಕೆಗೆ ವಿರೋಧ ಆಗಿದೆ. ಬಿ ಜೆ ಪಿ ಜೊತೆ ಹೋಗದೆ ಇಂಡಿವಿಜುವಲಿ ಕಂಟೆಸ್ಟ್ ಮಾಡಿದರೆ ಎಐಎಡಿಎಂಕೆಗೆ ಹಣಬಲ ಸಿಗ್ತಿರಲಿಲ್ಲ, ಗೈಡ್ ಮಾಡೋರು ಇರ್ತಿರಲಿಲ್ಲ. ಸೊ ಹಾಗಾಗಿ ಗೊಂದಲಕ್ಕೆ ಸಿಲುಕಿ ಅಂತಿಮವಾಗಿ ಬಿ ಜೆ ಪಿ ಜೊತೆ ಮೈತ್ರಿಗೆ ಸಹಿ ಅಂದ್ಕೊಂಡು ಅವ್ರು ಚುನಾವಣೆಯನ್ನು ಮಾಡಿಕೊಂಡಿದ್ದಾರೆ. ಬಟ್ ಇಲ್ಲಿ ಸ್ಟಾಲಿನ್ ಪಕ್ಷ ಸರಳ ಬಹುಮತವನ್ನು ಪಡೆಯುತ್ತೆ ಅಂತ ಎಕ್ಸಿಟ್ ಪೋಲ್ನಲ್ಲಿ ಹೇಳಲಾಗ್ತಿದೆ. ಎಲ್ಲರೂ ಸಹ ಸ್ಟಾಲಿನ್ ಅಧಿಕಾರಕ್ಕೆ ಬರ್ತಾರೆ ಅಂತ. ಬಟ್ ಒಂದಷ್ಟು ಸಾಧ್ಯತೆಗಳು ಮಿಸ್ ಹೊಡಿತಿದೆ. ಬಿ ಜೆ ಪಿ ಕಡೇ ಗಳಿಗೆಯಲ್ಲಿ ಅಂದರೆ ಎಐಎಡಿಎಂಕೆ ಕಡೇ ಗಳಿಗೆಯಲ್ಲಿ ಮ್ಯಾಜಿಕ್ ಆದಂಥ, ಯಾಕೆಂದರೆ ಒಂದೇ ಹಂತದಲ್ಲಿ ಚುನಾವಣೆ ಆಗಿರೋದಿಲ್ಲ. ಪುದುಚೇರಿ ಇದೆ ಪಕ್ಕದಲ್ಲಿ, ಅದು ಕೇಂದ್ರಾಡಳಿತ ಪ್ರದೇಶ, ಅಲ್ಲಿ ಬಿ ಜೆ ಪಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಈಗಾಗಲೇ ಎಕ್ಸಿಟ್ ಪೋಲಲ್ಲಿ ಹೇಳಲಾಗ್ತದೆ. ಯಾಕೆಂದರೆ ಬಿಕಾಸ್ ಆಫ್ ಅಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಬಿ ಜೆ ಪಿ ಅವರು ಇದು ಮಾಡಿದ್ದಾರೆ. ನಮ್ಮಲ್ಲೂ ಸಹ ಏನು ಎಮ್ ಎಲ್ ಸಿ ಮುನ್ರಾಜು ಗೌಡ ಇವರೆಲ್ಲ ಹೋಗಲು ಚುನಾವಣೆ ಮಾಡಿದ್ದಾರೆ. ನಮ್ಮ ಆರ್ ಆರ್ ನಗರದ ಮುನ್ರತ್ನ ಅವರು ಅಣ್ಣಾಮಲೈ ಕೆಲಸಕ್ಕೋಸ್ಕರ ಹೋಗಿದ್ದರು. ಕರ್ನಾಟಕದ ಬಿ ಜೆ ಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ತಮಿಳುನಾಡು ಇನ್ಚಾರ್ಜ್ ಇದ್ದರು. ಇದೆಲ್ಲ ಇದೆ. ತಮಿಳುನಾಡಿನ ಚುನಾವಣೆ ಇದುವರೆಗೂ ಸಿಂಗಲ್ ಹೇಳ್ಬಿಡ್ಬೋದಿತ್ತೆ, ಇವರೇ ಇವರು ಅಧಿಕಾರಕ್ಕೆ ಅಂತ. ಬಟ್ ಈ ಬಾರಿ ಎಕ್ಸಿಟ್ ಪೋಲ್ ಹಂತಕ್ಕೆ ಬರುವಂಥ ಸಂದರ್ಭದಲ್ಲಿ ಎಐಎಡಿಎಂಕೆಗೆ ಆ ಮಟ್ಟಿಗಿನ ವಿರೋಧ ಇಲ್ಲ, ಡಿ ಎಂ ಕೆ ಮೇಲೆ ಭಾರೀ ಒಲವು ಏನಿಲ್ಲ. ಬಟ್ ತಮಿಳುನಾಡು ಅಂತಿಮ ಲೆಕ್ಕಾಚಾರದಲ್ಲಿ ಸ್ವಲ್ಪದರಲ್ಲಿ ಡಿ ಎಂ ಕೆ ಅಧಿಕಾರದ ಸನಿಹಕ್ಕೆ ಬಂದು ನಿಲ್ಲುತ್ತೆ ಅಂತ ಹೇಳಲಾಗ್ತಿದೆ. ಫೈನ್ಲಿ ಯಾವುದೋ ಒಂದು ಕರೆಕ್ಟಾಗಿ ಕ್ಲಿಯರಾಗಿ ಹೇಳಬೇಕಲ್ಲ ನಿಮಗೆ, ತಮಿಳುನಾಡಲ್ಲಿ ಡಿ ಎಂ ಕೆ ಪಕ್ಷ ಸರಳ ಬಹುಮತದ ಅಂಚಿಗೆ ಬಂದು ನಿಂತಿದೆ ಎಕ್ಸಿಟ್ ಪೋಲ್ನ ಪ್ರಕಾರ. ಬಟ್ ಕೌಂಟಿಂಗ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು 20-30 ಕ್ಷೇತ್ರಗಳಲ್ಲೇನಾದರೂ ಇವರೆಲ್ಲ ಕಮಲ್ ಹಾಸನ್ ಪಕ್ಷ, ಇವರೇನಾದ್ರು ದಿನಕರನ್ ಪಕ್ಷ ಇವರೆಲ್ಲ ಸೇರಿಕೊಂಡು ಒಡತ ಕೊಟ್ಟರೆ ಅದು ಎಐಎಡಿಎಂಕೆಗೆ ಮೂರನೇ ಬಾರಿ ಕಂಟಿನ್ಯೂಸ್ ಆಗಿ ಮೂರನೇ ಬಾರಿ ತಟ್ಟೆಯಲ್ಲಿ ಇಟ್ಕೊಟ್ಟಂಗಾಗತ್ತೆ. ಅದಕ್ಕೆ ಏನಾರು ಆದರೆ ಅದಕ್ಕೆ ಕಮಲ್ ಹಾಸನ್ ಕಾರಣ ಆಗ್ತಾರೆ. ಬಟ್ ಎಕ್ಸಿಟ್ ಪೋಲ್ನ ಪ್ರಕಾರ ಸಮೀಪ ಬಂದು ನಿಂತಿದೆ ಡಿ ಎಂ ಕೆ. ಖುಷಿಯಾಗಿ ನಾವು ಗೆದ್ವಿ ಅಂತ ಬೀಗುವಂಥ ಸನ್ನಿವೇಶ ಇಲ್ಲ. ಮೇ 2ನೇ ತಾರೀಕು ಬರುವಂಥ ಫಲಿತಾಂಶಕ್ಕಾಗಿ ಕಾಯಬೇಕಾಗಿದೆ. ಇದುವರೆಗೂ ಇಂಥ ಸನ್ನಿವೇಶ ಇರ್ತಿರಲಿಲ್ಲ ಇಷ್ಟು ವರ್ಷ ಚುನಾವಣೆ ಆದಾಗ. ಕ್ಲಿಯರ್, ಈ ಸರ್ ಡಿ ಎಂ ಕೆ, ಈ ಸರ್ ಎಐಎಡಿಎಂಕೆ ಅಂತ ಹೇಳೋರು. ಬಟ್ ಈ ಬಾರಿಯ ತಮಿಳುನಾಡಿನ ಜನ ಎಲ್ಲರನ್ನು ಸ್ಪಷ್ಟವಾಗಿ ಅಬ್ಸರ್ವ್ ಮಾಡಿ ವೋಟ್ ಮಾಡಿದ್ದಾರೆ. ಕರುಣಾನಿಧಿ ನೋಡಿ, ಜಯಲಲಿತಾ ನೋಡಿ ವೋಟ್ ಮಾಡಿಲ್ಲ, ಅದನ್ನು ಹೊರತುಪಡಿಸಿ ಭಾಳಷ್ಟು ವಿಚಾರಗಳಿದೆ ಅನ್ನೋ ಲೆಕ್ಕಾಚಾರದಲ್ಲಿ ವೋಟ್ ಮಾಡಿದ್ದಾರೆ. ಅದೇನಾಗುತ್ತೆ ಅಂದರೆ, ಆಗಲೇ ಹೇಳಿದಂತೆ ಸ್ವಲ್ಪದರಲ್ಲಿ ಡಿ ಎಂ ಕೆ ಅಧಿಕಾರದ ಸನಿಹಕ್ಕೆ ಬಂದು ನಿಂತಿದೆ. ಎಐಎಡಿಎಂಕೆ ನಾವು ಸೋತ್ವಿ ಅನ್ನೋ ಬೇಸರದಲ್ಲಿಲ್ಲ, ಏನೋ ಮ್ಯಾಜಿಕ್ ಆಗ್ಬೋದು ಅಂತ ಕಾಯ್ತಿದ್ದಾರೆ. ಬಟ್ ಅದೇನು ಈ ವಿ ಎಂ ಮ್ಯಾಜಿಕ್ಕ ಬೇರೆ ಏನು ಮ್ಯಾಜಿಕ್ ಅಂತ ನೋಡಬೇಕು. ಬಟ್ ಎಕ್ಸಿಟ್ ಪೋಲ್ನ ಪ್ರಕಾರ ಡಿ ಎಂ ಕೆ ಸರಳ ಬಹುಮತವನ್ನು ಪಡೆಯುವಂಥ ಸಾಧ್ಯತೆ ತಮಿಳುನಾಡಲ್ಲಿ ನಿಚ್ಚಳವಾಗಿದೆ, ತಟ್ಟವಾಗಿದೆ. ಎಸ್, ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟು. ನೀವೇನು ಹೇಳ್ತೀರಿ, ತಮಿಳುನಾಡಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ? ಎಐಎಡಿಎಂಕೆ ನೇತೃತ್ವದ ಬಿ ಜೆ ಪಿ ಅವರೆಲ್ಲ ಇರತಕ್ಕಂಥ ಸರ್ಕಾರ ಅಧಿಕಾರಕ್ಕೆ ಬರುತ್ತಾ, ಇಲ್ಲ ಸ್ಟಾಲಿನ್ ನೇತೃತ್ವದ ಡಿ ಎಂ ಕೆ, ಕಾಂಗ್ರೆಸ್, ಕಮ್ಯುನಿಸ್ಟ್ ಪಕ್ಷ ಇವ್ರದ ಪಕ್ಷ ಅಧಿಕಾರಕ್ಕೆ ಬರುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿ ವಿ, ಕನ್ನಡಿಗರ ಧ್ವನಿ. 1 ಕೆಜಿ ಜೀನಿ ಕುಡಿಯೋದ್ರಲ್ಲಿ ಬಿಪಿ, ಶುಗರ್ ಕಂಟ್ರೋಲಿಗೆ ಬರುತ್ತೆ. ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ. ಮಕ್ಕಳಿಗೆ ವಿದ್ಯೆ ಎಷ್ಟು ಮುಖ್ಯವೋ ಪೋಷಕಾಂಶಯುಕ್ತ ಆಹಾರವು ಅಷ್ಟೇ ಮುಖ್ಯ. ಜೀನಿ ಕುಡಿದರೆ ಶಕ್ತಿ ಬರುತ್ತೆ, ಬುದ್ಧಿವಂತರಾಗುತ್ತೀರಾ. ನೀವು ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ.